ॐ श्रीगुरुभ्यो नमः हरिः ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजीः प्रचोदयात् ನನ್ನ ಹೆಸರು ನಾಗೇಂದ್ರ ಕುಮಾರ್ ಅಂತ ಹಾಸನ ಜಿಲ್ಲೆ ಹೊಳೆನರಸೀಪುರ ದತ್ತದ ಹರಿಹರಪುರದಲ್ಲಿ ಫೆಬ್ರವರಿ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತನೇ ಇಸುವಿನಲ್ಲಿ ನನ್ನ ಜನನ ಹದಿನೆಂಟು ಫೆಬ್ರವರಿ ಈ ಡೇಟನ್ನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು ಕೂಡ ಜನ್ಮ ತಳೆದಿದ್ದು ಡೇಟ್ ಪ್ರಕಾರವಾಗಿ ಹದಿನೆಂಟು ಫೆಬ್ರವರಿ ಹಾಗಾಗಿ ಈ ಕಾಕತಾಳೀಯವಾದಂತಹ ಗರಿಯನ್ನು ನನ್ನ ತಲೆ ಮೇಲೆ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಾಲ್ಯದಲ್ಲಿ ವಿಶೇಷವಾದಂತಹ ಆಧ್ಯಾತ್ಮಿಕ ಆಸಕ್ತಿಗಳನ್ನು ಬೆಳೆಸ್ಕೊಂಡಾಗಲಿ ಆ ಮಾರ್ಗದಲ್ಲಿ ಬಂದವನೇನಲ್ಲ ಆದರೆ ಓದುವಿನಲ್ಲಿ ಮತ್ತು ಇತರ ಬಹಳ ಚಟುವಟಿಕೆಗಳಲ್ಲಿ ಬಹಳಷ್ಟು ಮುಂದೆ ಇದ್ದವನು ನಾನು ಹಾಗಾಗಿ ವಿದ್ಯಾಭ್ಯಾಸವೆಲ್ಲವೂ ಕೂಡ ಮುಗಿದ ನಂತರದಲ್ಲಿ ಮೈಸೂರಿನ ಬನಮಯ್ಯ ಕಾಲೇಜಲ್ಲಿ ಬಿ ಕಾಮ್ ಮುಗಿದ ನಂತರ ಮಾನಸ ಗಂಗೋತ್ರಿಯಲ್ಲಿ ಎಂ ಕಾಮ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಸಿಗುತ್ತೆ ನಾನಲ್ಲಿಗೆ ಜಾಯಿನ್ ಆಗ್ತೀನಿ ಇಪ್ಪತ್ತೈದನೇ ವರ್ಷಕ್ಕೆ ಆಗತ್ತೆ ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳು ಸಾಮಾನ್ಯರ ಜೀವನ ಸಾಕ್ತಾ ಇದೆ ವಿಶೇಷವಾದಂತಹ ಆಧ್ಯಾತ್ಮಿಕ ಮಾರ್ಗದರ್ಶನಗಳಾಗಲಿ ಅಥವಾ ಆಧ್ಯಾತ್ಮಿಕ ಪಥದಲ್ಲಿ ನಡೀತಕ್ಕಂಥದ್ದಾಗಲಿ ಏನೊಂದು ಕಂಡು ಬರಲಿಲ್ಲ ಹಾಗಂತ ತೀರಾ ಇಲ್ವೇ ಇಲ್ಲ ಅಂತನೂ ಅಲ್ಲ ಪ್ರತಿದಿನ ಸಂಧ್ಯಾ ವಂದನೆ ಮಾಡ್ತಾ ಇದ್ದೆ ಹಬ್ಬದ ದಿನಗಳಲ್ಲಿ ವಿಶೇಷವಾದ ಪೂಜೆ ಮಾಡ್ತಾ ಇದ್ದೆ ಅಷ್ಟು ಬಿಟ್ಟರೆ ಮಿಕ್ಕಿದಂತಹ ಅಧ್ಯಯನ ಆಗಲಿ ಮತ್ತೊಂದು ಆಗಲಿ ಏನೂ ಕೂಡ ಇರಲಿಲ್ಲ ಆದರೆ ಪತ್ನಿ ಹಾಗೆ ಹೇಳಬಾರ್ದು ಸಹಧರ್ಮಿಣಿ ಭಾಗ್ಯಮ್ಮ ವಿಶೇಷವಾದಂಥ ಒಲವನ್ನು ಹೊಂದಿದ್ದು ಅವರು ಈ ಒಂದು ಭಕ್ತಿ ಮಾರ್ಗದಲ್ಲಿ ಬಹಳ ವಿಶೇಷವಾಗಿ ಮುಂದುವರಿತಾ ಇದ್ರು ಅಷ್ಟು ಬಿಟ್ಬಿಟ್ರೆ ವೈಯಕ್ತಿಕವಾಗಿ ನನ್ನಲ್ಲಿ ಅಂತಹ ಆಧ್ಯಾತ್ಮಿಕ ಬೆಳವಣಿಗೆಯ ಯಾವೊಂದು ವಿಶೇಷತೆಯೂ ಇರಲೇ ಇರಲಿಲ್ಲ ಅಂತ ಹೇಳ್ಬೋದು ಆದರೆ ಎಲ್ಲವೂ ದೈವೇಚ್ಛೆ ಅಂತಲೇ ಕಳಿಬೇಕು ಈಗೆ ಹದಿನೆಂಟು ವರ್ಷಗಳ ಹಿಂದೆ ಅಂದರೆ ನನಗೆ ಆಗ ನಲವತ್ತೆರಡು ವರ್ಷ ನಾನು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣಕ್ಕೆ ಮ್ಯಾನೇಜರ್ ಆಗಿ ನನ್ನನ್ನು ವರ್ಗಾವಣೆ ಮಾಡ್ತಾರೆ ಯಾವ ಕಾರಣದಿಂದಲೋ ಗೊತ್ತಿಲ್ಲ ಅಲ್ಲಿಯ ವ್ಯವಹಾರ ವಹಿವಾಟುಗಳು ಮಾರ್ಚಲ್ಲಂತೂ ಪೂರ್ಣವಾಗಿ ತಳ ಸೇರಿಬಿಡುತ್ತೆ ನಾನು ಬಂದು ಆಗ್ತಾನೆ ಬಂದು ಒಂದು ವರ್ಷ ಆಗ್ತಾ ಬಂದಿರುತ್ತೆ ಇದನ್ನು ಕಂಡಂತಹ ಬ್ಯಾಂಕಿನ ಚೇರ್ಮನ್ಗೆ ಬಹಳ ಸಿಟ್ಟು ಬರುತ್ತೆ ಅವರು ಏನನ್ನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅನ್ನುವ ಒಂದು ತೀರ್ಮಾನಕ್ಕೆ ಅವರು ಬಂದು ಇವರನ್ನು ಪನಿಷ್ ಮಾಡಬೇಕು ಅಂತ ಹೇಳಿ ನನ್ನನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹನ್ನೊಂದು ತಿಂಗಳಿಗೆ ನನಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾದರೂ ಎಲ್ಲಿಗೆ ಅಂತಂದರೆ ಅದು ಕರ್ನಾಟಕದ ಅತ್ಯಂತ ಕೊನೆಯ ಭಾಗವಾದಂತಹ ತಮಿಳುನಾಡಿಗೆ ಪಕ್ಕಕ್ಕೆ ಇರ್ತಕ್ಕಂತಹ ಹುಗ್ಯಂ ಅಂತಕ್ಕಂತಹ ಒಂದು ಗ್ರಾಮಕ್ಕೆ ಆ ಹುಗ್ಯಂ ಬಹಳ ವಿಶೇಷವಾದಂಥ ಪ್ರದೇಶ ದಟ್ಟವಾದ ಅಂದರೆ ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲದೆ ಇರೋ ಅಷ್ಟು ದಟ್ಟವಾದ ಕಾಡಿನ ಮಧ್ಯೆ ಇರ್ತಕ್ಕಂಥದ್ದು ಒಂದು ಕಡೆ ಪಾಲಾರ್ ನದಿ ಈ ಕಡೆ ವಿಶೇಷವಾದ ಬೆಟ್ಟಗಳು ಮೂರು ಕಿಲೋಮೀಟರ್ ಹೋದರೆ ಎರಡು ಬಟ್ಟೆಗಳ ನಡುವೆ ಕಟ್ಟಿರ್ತಕ್ಕಂಥ ಮೀಣ್ಯಂ ಡ್ಯಾಮ್ ಇವುಗಳ ಮಧ್ಯದಲ್ಲಿ ಅಲ್ಲಲ್ಲಿ ತಮಿಳರ ಸಣ್ಣ ಸಣ್ಣ ಮನೆಗಳು ಆ ಊರಿನಲ್ಲಿ ಒಂದು ಸಣ್ಣ ಆರ್ ಸಿ ಸಿ ಬಿಲ್ಡಿಂಗ್ ಅದಕ್ಕೆ ಒಂದು ಬೋರ್ಡ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಹೂಗ್ಯಂ ಶಾಖೆ ಇಷ್ಟೆಲ್ಲದರ ಜೊತೆಗೆ ಈ ಹೂಗ್ಯಂ ಮತ್ತು ಆ ಸುತ್ತಮುತ್ತಲಿನ ಪ್ರದೇಶ ಆಗಿನ ಗಂಧದ ಕಳ್ಳ ದರೋಡೆಕೋರ ಅಂತ ಏನು ಕರೀತಾರೆ ಆ ವೀರಪ್ಪನ ವೀರಪ್ಪನ್ನ ಆಕ್ಟಿವ್ ಪ್ಲೇಸ್ ಆಗಿತ್ತು ಅದು ಅದರಿಂದಾಗಿ ಅಲ್ಲಿಗೆ ಯಾವ ಸಂಪರ್ಕಗಳು ಕೂಡ ಇರಲಿಲ್ಲ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತಕ್ಕಂತಹ ಪೊಲೀಸ್ ಪಡೆ ಎಲ್ಲ ರೀತಿಯ ಸಂಪರ್ಕಗಳನ್ನು ಅಲ್ಲಿಗೆ ತೆಗೆದುಹಾಕಿದ್ರು ಆಗ ವೀರಪ್ಪನ ಬೇಟೆಯ ಕಾರ್ಯ ಬಹಳ ಚುರುಕಾಗಿ ನಡೀತಾ ಇದ್ದಂಥ ಕಾದ ಮತ್ತಲ್ಲಿ ನೀನೂ ಇಲ್ಲ ದಟ್ಟವಾದ ಅರಣ್ಯ ತಮಿಳು ಮಾಡ್ತಕ್ಕಂಥ ಕೆಲವೇ ಕೆಲವು ಜನಗಳು ಮಾತ್ರ ಅಲ್ಲಿ ಅವಾಗ ವಾಸಾಯೋದ್ರು ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ರಜಾ ಹಾಕಿ ಮನೆಯಲ್ಲೇ ಇದ್ದೆ ಹೇಗೆ ಹೋಗೋದು ಅಲ್ಲಿಗೆನ್ನಕ್ಕಂಥ ಪ್ರಶ್ನೆಗೋಸ್ಕರ ಆಗ ನನ್ನ ಕೆಲವು ಸ್ನೇಹಿತರು ಬಂದು ಕೇಳಿದ್ರು ನೀವು ರಿಸೈನ್ ಮಾಡ್ತಾ ಇದ್ದೀರಂತೆ ಹೌದಾ ಅಂತ ಇಲ್ಲ ನೋಡೋಣ ಹೇಳಿ ಸುಮ್ಮನಾದೆ ಆಮೇಲೆ ಹೋಗಿ ರಿಪೋರ್ಟ್ ಮಾಡಿಕೊಂಡೆ ಅಲ್ಲಿ ಮೈಸೂರಿನಿಂದ ಬೆಳಗ್ಗೆ ಏಳು ಗಂಟೆಗೆ ಒಂದು ಬಸ್ ಹೊರಡ್ತಾ ಇತ್ತು ಅದು ಒಂದು ಗಂಟೆ ಹೊತ್ತಿಗೆ ಉಗ್ಯಂನ ತಲುಪ್ತಾ ಇತ್ತು ಮತ್ತು ಒಂದುವರೆಗೆ ಅಲ್ಲಿಂದ ಬಿಟ್ಟು ಸಂಜೆ ಏಳುವರೆ ಹೊತ್ತಿಗೆ ವಾಪಸ್ ಮೈಸೂರಿಗೆ ಬರ್ತಾ ಇತ್ತು ಅದೊಂದು ಬಸ್ ಬಿಟ್ಬಿಟ್ರೆ ಇನ್ಯಾವ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಟೆಲಿಫೋನ್ ಸಂಪರ್ಕ ಇರಲಿಲ್ಲ ನ್ಯೂಸ್ ಪೇಪರ್ಗಳಿರಲಿಲ್ಲ ಯಾವ ರೀತಿಯಾದಂತಹ ಕಮ್ಯುನಿಕೇಷನ್ನು ಇರಲಿಲ್ಲ ಅದರಲ್ಲೂ ವಿಶೇಷವಾಗಿ ಆ ವೀರಪ್ಪನಿಂದಾಗಿ ಎಲ್ಲ ಕಮ್ಯುನಿಕೇಷನ್ಸ್ನ ಕೂಡ ತೆಗೆದುಬಿಟ್ಟಿದ್ರು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಕರ್ಪುಸ್ವಾಮಿ ಅಂತಕ್ಕಂಥ ಒಂದು ತಮಿಳಿಯನ್ ಫ್ಯಾಮಿಲಿ ನನಗೆ ಊಟ ತಿಂಡಿ ಕೊಡೋದಕ್ಕೆ ಒಪ್ಕೊಂಡು ಮಾಡಿದ್ರು ಅದೇ ಬ್ಯಾಂಕ್ ಬಿಲ್ಡಿಂಗ್ ಒಳಗೆ ನಾನು ವಾಸ ಕೂಡ ಇದ್ದೆ ಬೇರೆ ಇನ್ನೆಲ್ಲೂ ಕೂಡ ಜಾಗ ಇರಲಿಲ್ಲ ಶನಿವಾರ ಹೋದರೆ ಸೋಮವಾರ ಹೋದರೆ ಶನಿವಾರ ವಾಪಸ್ ಬರ್ತಾ ಇದ್ದೆ ದಟ್ಟ ಕಾಡಿನ ಮಧ್ಯೆ ಇದ್ದಂಥ ಮತ್ತು ವಿಶೇಷವಾದಂಥ ಮೃಗಗಳಿಂದ ತುಂಬಿದಂಥ ಜಾಗ ಹೂಗ್ಯಂ ಪಾಲಾರ್ ನದಿ ಆ ಇವತ್ತಿಗೂ ಅದು ಜ್ಞಾಪಿಸ್ಕೊಂಡ್ರೆ ಮೈ ರೋಮಾಂಚನವಾಗ್ತಕ್ಕಂಥ ಜಾಗ ಒಂದು ದಿನ ನಾನು ಬ್ಯಾಂಕಿನಿಂದ ಬಂದೆ ಸಂಜೆ ಏಳೂವರೆ ಗಂಟೆ ಭಾಗ್ಯಮ್ಮ ಹೇಳಿದ್ರು ಏನನ್ನು ಮುಟ್ಕೋಬೇಡಿ ಹೋಗಿ ನೀರು ಕಾದಿದೆ ಸ್ನಾನ ಮಾಡಿ ಅಂತ ಹೋಗಿ ಸ್ನಾನ ಮಾಡಿದೆ ಆಮೇಲೆ ದೇವರು ದೀಪ ಹಚ್ಚಿದ್ರು ನಮಸ್ಕಾರ ಮಾಡಿದೆ ಊಟ ಹಾಕಿದ್ರು ಊಟ ಮಾಡಿದೆ ಆಮೇಲೆ ಬಂದು ನನ್ನ ಪಕ್ಕ ಕೂತ್ಕೊಂಡಂಥ ಭಾಗ್ಯಮ್ಮ ಹೇಳಿದ್ರು ನೀವು ಸೋಮವಾರ ಹೋದಾಗ ನನಗೆ ಮೆಸೇಜ್ ಬಂತು ಅಜ್ಜಿ ಬೆಂಗಳೂರಲ್ಲಿ ಎಕ್ಸ್ಪೈರ್ ಆದರು ಅಂಥೇಳಿ ಆದರೆ ನಿಮಗೆ ತಿಳಿಸೋಕ್ಕೆ ಯಾವುದೇ ರೀತಿಯಲ್ಲೂ ಆಗಲಿಲ್ಲ ನಾವೆಲ್ಲ ಬೆಂಗಳೂರಿಗೆ ಹೋಗಿ ಬಂದ್ವಿ ಹೇಳಿದಂಥ ಭಾಗ್ಯಮ್ಮ ನನ್ನ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಹೇಳಿದರು ನೀವು ಎಂಥ ಜಾಗದಲ್ಲಿದ್ದೀರಿ ಅಂದರೆ ಅಜ್ಜಿ ಅಲ್ಲ ನಾನೇ ಸತ್ತೋದ್ರೂ ನಿಮಗೆ ಯಾರೂ ತಿಳಿಸೋಕ್ಕಾಗಲ್ಲ ಅಂಥ ಜಾಗದಲ್ಲಿ ನೀವಿದ್ದೀರಿ ಅಂಥ ಸುತ್ತ ಹಾಗೆ ಇದ್ದಂಥ ಜಾಗನೂ ಕೂಡ ಹಾಗೆ ಇದ್ದಿದ್ದು ಅನೇಕ ದಿನಗಳು ತಿಂಗಳು ನನಗೆ ಅಲ್ಲಿ ರಾತ್ರಿ ಮಲಗದಾಗ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ರಾತ್ರಿ ಕಾಡು ಪ್ರಾಣಿಗಳ ಆ ಓಡಾಟದ ಮತ್ತು ಅವುಗಳ ಕೂಗಿನ ಶಬ್ದ ಗಂಟೆಗೋ ಎರಡು ಗಂಟೆಗೋ ಪೊಲೀಸ್ ಎಸ್ ಟಿ ಎಫ್ನ ಜೀಪು ಸೈ 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 ಅಂತ ಹಾರನ್ ಮಾಡಿಕೊಂಡು ಓಡಾಡ್ತಕ್ಕಂಥ ಶಬ್ದ ಇವುಗಳ ಬಿಟ್ಟರೆ ಮನುಷ್ಯ ಸಂಪರ್ಕಗಳ ಇಲ್ಲದಂಥ ನೀರವತೆ ಇರ್ತಕ್ಕಂಥದ್ದು ಬ್ಯಾಂಕು ಕೂಡ ಅಷ್ಟೆ ಅನೇಕ ದಿನಗಳು ಯಾರೂ ಬರ್ತಿರ್ಲಿಲ್ಲ ಯಾವತ್ತಾರು ದಿನಕ್ಕೋ ಒಬ್ಬರೋ ಇಬ್ರೋ ಬಂದರೆ ಅವತ್ತೇ ಹೆವಿ ಟ್ರಾನ್ಸಾಕ್ಷನ್ ಅದು ಬರ್ತಾ ಇದ್ದಿದ್ದು ಓಲ್ಡ್ ಏಜ್ ಪೆನ್ಷನ್ ತಗೊಳ್ಳೋಕ್ಕೆ ಅಂತ ಕೆಲಸಗಳಿಗೆ ಮಾತ್ರವೇ ನನಗೆ ಇಂತಹ ಪ್ರದೇಶದಲ್ಲಿ ಹೇಗೆ ವಾರಗಟ್ಲೆಯಲ್ಲಿ ಕಳಿತಕ್ಕಂಥದ್ದು ಅಂತಕ್ಕಂಥದ್ದು ಇತ್ತು ಆಗ ನನಗೆ ಇದ್ದಂಥದ್ದು ಎರಡೇ ಆಪ್ಷನ್ಸ್ ಒಂದು ಮದ್ಯಪಾನ ಮಾಡಿ ಅಂದರೆ ಕುಡಿದು ಎಲ್ಲವನ್ನು ಮರೆತು ಜೀವನವನ್ನು ಸಾಗಿಸಬೇಕಾಗಿತ್ತು ಇಲ್ಲ ಭಗವಂತನ ಕಡೆಗೆ ಮನಸ್ಸನ್ನು ಕೊಟ್ಟು ಎಲ್ಲವನ್ನು ಮರಿಬೇಕಾಗಿತ್ತು ಒಟ್ಟಿನಲ್ಲೆಲ್ಲವನ್ನು ಅಲ್ಲಿ ಮರೀಬೇಕಾಗಿತ್ತು ಎರಡು ಥರದಲ್ಲಿ ಮರವಿಗೆ ಅವಕಾಶ ಇತ್ತು ಒಂದು ಕುಡಿದು ಇನ್ನೊಂದು ಭಗವಂತನ ಕಡೆಗೆ ಬಂತು ಅದು ಭಗವತಿ ಇಚ್ಛೆ ಅನ್ಸತ್ತೆ ನಾನು ಎರಡನೆಯಿಂದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಸಿಕ್ತು ಆಗ ವಿಶೇಷವಾಗಿ ಕೆಲವು ಟೇಪ್ ರೆಕಾರ್ಡರ್ಸ್ನ ಕ್ಯಾಸೆಟ್ಸ್ನೆಲ್ಲ ತಗೊಂಡು ಹೋಗಿ ಭಗವದ್ಗೀತೆ ಪುಸ್ತಕ ಎಲ್ಲ ತಗೊಂಡು ಹೋದೆ ನನಗೆ ಯಾವ ಗುರುಗಳಾಗಲಿ ಅಥವಾ ವಿಶೇಷ ಮಂತ್ರಗಳಾಗ್ಲಿ ಯಾವುದು ಅವಾಗ ಏನು ಉಪದೇಶ ಕೂಡ ಆಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದಿದ್ದು ನಮ್ಮಪ್ಪ ಕೊಟ್ಟಿದ್ದ ಗಾಯತ್ರಿ ಮಂತ್ರ ಮಾತ್ರ ಸತತವಾಗಿ ಬಿಡದೆ ಆ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಸಂಜೆ ಸುಮಾರು ನಾಲ್ಕು ಗಂಟೆ ಒಂದು ಕೆಳಗಡೆ ಒಂದು ಐದು ಗಂಟೆ ಐದು ಒಟ್ಟು ಅಂಟುಗ ಎಂಟು ಗಂಟೆ ಏಳರಿಂದ ಎಂಟು ಗಂಟೆಗಳ ಕಾಲ ಸತತವಾದ ಜಪವನ್ನು ಮಾಡ್ತಾ ಇದ್ದೆ ಮತ್ತೆ ಸಂಜೆ ನಾಲ್ಕು ಗಂಟೆ ನಂತರ ಆ ಕಾಡೊಳಗೆಲ್ಲ ಹೋಗಿ ಅಲ್ಲಿ ನಾನು ನಮ್ಮ ಕ್ಯಾಶಿಯರ್ ಮಹಾದೇವು ಅಂತ ಹೇಳಿ ಇತ್ತೀಚೆಗೆ ಅವರು ದೇಹತ್ಯಾಗ ಮಾಡಿದ್ರು ಅವರಿಬ್ದ್ರೆ ನಾವಿದ್ದು ಆ ಕಾಡೊಳಗೆಲ್ಲ ಸುತ್ತಾಡ್ಕೊಂಡು ಬಂದು ಆ ಮೀನಿಯಂ ಡ್ಯಾಮ್ ಅಲ್ಲಿ ಎರಡು ಬೆಟ್ಟಗಳ ಅಮೋಘವಾದಂಥ ಇವಾಗ ಅಮೋಘ ಅನಿಸುತ್ತೆ ಅವಾಗ ಅನ್ನಿಸ್ತಿರ್ಲಿಲ್ಲ ಅಮೋಘವಾದಂಥ ಡ್ಯಾಮ್ನಲ್ಲಿ ಅಲ್ಲಿ ಗಂಟೆಗಟ್ಟಲೆ ಕೂತಿರ್ತಿದ್ದೆ ಒಬ್ಬನೇ ಸುಮ್ಮನೆ ಕೂರ್ತಾ ಇದ್ದೆ ಪ್ರಕೃತಿ ಸೌಂದರ್ಯನ ಆಸ್ವಾದಿಸ್ತ ಮತ್ತೆ ಸಂಜೆ ಬಂದು ಸ್ನಾನ ಮಾಡಿ ಮತ್ತೆ ಗಾಯತ್ರಿ ಜಪ ಕೊನೆ ಕೊನೆಗೆ ಇದು ಹೇಳ್ಕೋಬಾರ್ದು ಆದರೆ ಇರಲಿ ಎಷ್ಟು ನನಗೆ ಆ ಗಾಯತ್ರಿ ಜಪ ಸಿದ್ಧಿಸಿಬಿಟ್ಟಿತ್ತು ಆ ಸಮಯದಲ್ಲಿ ಅಂಥೇಳಿ ಕುಂಭಕವನ್ನು ಮಾಡಿ ಆ ಗಾಯತ್ರಿ ಜಪಕ್ಕೆ ಕೂತಿದ್ದಾಗ ನೆಲದಿಂದ ಅರ್ಧ ಅಡಿ ಮೇಲಕ್ಕೆ ಹೋಗ್ಬಿಡ್ತಾ ಇದ್ದೆ ನಾನು ಒಂದು ಸರಿ ಬಾಗಲು ತೆಗೆದು ನೋಡಿದಂಥ ನಮ್ಮ ಕ್ಯಾಶಿಯರ್ಗೆ ಗಾಬರಿ ಕೂಡ ಆಗಿಬಿಟ್ಟಿತ್ತು ಆಮೇಲೆ ನಾನು ಯಾರಿಗೂ ತಿಳಿಸಬೇಡಿ ಹೇಳಿ ಅವರಿಗೆ ಹೇಳಿದ್ದೆ ಇಷ್ಟು ವಿಶೇಷವಾಗಿ ಅವಾಗ ಆ ಒಂದು ಶಕ್ತಿ ಆ ಗಾಯತ್ರಿ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಅಂದರೆ ಹೌದು ಅಷ್ಟು ಶಕ್ತಿ ಆ ಶಕ್ತಿ ಅಷ್ಟು ಉತ್ಪನ್ನವಾಗಿ ನೆಲದಿಂದ ಅರ್ಧ ಅಡಿ ಮೇಲ್ಗಡೆ ಗಾಳಿನಲ್ಲಿ ಇರ್ತಾ ಇದ್ದೆ ಎರಡು ವರ್ಷ ಕಳೆದ ನಂತರ ಮೈಸೂರಿನ ಹತ್ತಿರಕ್ಕೆ ನನಗೆ ಟ್ರಾನ್ಸ್ಫರ್ ಆಯಿತು ಮೈಸೂರಿಗೆ ಬಂದ ಹದಿನೈದು ದಿನಕ್ಕೆ ಭಾಗ್ಯಮ್ಮನ ತಂದೆ ನನ್ನ ಮಾವನವರು ದೇಹತ್ಯಾಗ ತೀರ್ಕೊಂಡ್ರು ಈಗಾಗಲೇ ಎರಡು ವರ್ಷ ಆ ಕಾಡಿನಲ್ಲಿ ಇದ್ದು ಜಪ ತಪಗಳನ್ನು ಮಾಡಿಕೊಂಡಿದ್ದು ಪ್ರಕೃತಿಯನ್ನು ನೋಡಿದ್ದು ಈಗಲೇ ಜೀವನದ ಅನುಭವ ಆಗೋಗಿತ್ತು ಜೀವನ ಏನು ಎಷ್ಟು ಅಂತಕ್ಕಂಥದ್ದು ಬಂದ ತಕ್ಷಣ ಈ ಸಾವನ್ನು ನೋಡಿದಾಗ ಮತ್ತೆ ಅದು ತಟ್ತು ಇಷ್ಟೇ ಜೀವನ ಹಾಗೆ ಅಂತೇಳಿ ಅದಾದ ಒಂದು ತಿಂಗಳಿಗೆ ಮತ್ತೆ ನಮ್ಮ ತಂದೆ ಕೂಡ ದೇಹತ್ಯಾಗವನ್ನು ಮಾಡಿದ್ರು ಅವರು ಕೂಡ ಎಕ್ಸ್ಪೈರ್ ಆದರು ಆಗಂತೂ ಪೂರ್ಣವಾಗಿ ಅರ್ಥ ಆಯಿತು ಓಹೋ ಜೀವನ ಇಷ್ಟೇ ಇದು ಭಗವಂತನ ಕಡೆಗೆ ಹೋಗ್ತಕ್ಕಂಥದ್ದು ಮಾರ್ಗ ಬಿಟ್ರೆ ಬೇರೆ ಇನ್ನೇನೊಂದನ್ನು ಆಗಲ್ಲ ಅಂತ ಹೇಳಿ ಎಲ್ಲ ಹೇಗೆ ನಡೆದು ಹೋಗುತ್ತೆ ಅಂತಂದ್ರೆ ಅಲ್ಲಿ ನಮ್ಮ ತಂದೆಯವರ ಶ್ರಾದ್ದಾದಿಗಳನ್ನು ಹೊಳೆ ನರಸೀಪುರದಲ್ಲಿ ಮಾಡ್ತಾ ಇದ್ದಾಗ ಅಲ್ಲಿಗೆ ಪರಮಪೂಜ್ಯ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಅದೇ ಸಮಯಕ್ಕೆ ಚಾತುರ್ಮಾಸ್ಯಕ್ಕೆ ಬರ್ತಾರೆ ನನ್ನ ತಮ್ಮ ಕರ್ಕೊಂಡು ಹೋಗಿ ಅವರಿಗೆ ಪರಿಚಯವನ್ನು ಮಾಡಿಸ್ತಾನೆ ಅವರು ನನ್ನೆಲ್ಲ ವೃತ್ತಾಂತಗಳನ್ನು ಕೇಳಿ ಆಗಲಿ ಭಗವತಿಯ ಕಡೆಗೆ ಬನ್ನಿ ನೀವು ನಾಳೆ ನೀವು ಭಾಗ್ಯಮ್ಮ ಬನ್ನಿ ನಿಮಗೆ ಮಂತ್ರೋಪದೇಶವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಅವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸಿಪುರದಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ರು ನಾವು ಬೆಳಗ್ಗೆ ಹೋದಾಗ ನಮಗೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಮಹಾಮಂತ್ರದ ಉಪದೇಶ ಲಲಿತಾ ಸಹಸ್ರನಾಮದ ಉಪದೇಶವನ್ನು ಮಾಡಿ ಆಗಲಿ ಇದನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾರೆ ಆ ಗುರುವಿನ ಸೆಳೆತ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು ಕ್ಷಣವು ಇವರನ್ನು ಬಿಟ್ಟಿರೋಕ್ಕಾಗಲ್ವೇನೋ ಅನ್ನುವ ಭಾವನೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಜೀವನದ ಬೆಲೆ ಗೊತ್ತಾಗೋಗಿದ್ದರಿಂದ ಬಹಳ ಸೆಳೆತ ಇತ್ತು ಮತ್ತೆ ಅವರು ಚಾತುರ್ಮಾಸ್ಯ ಮುಗಿಸಿ ಹೋದಾಗಲೂ ಕೂಡ ಅವರ ಜೊತೆ ಜೊತೆಗೆ ನಾವು ಆ ದೊಡ್ಡ ಮುದುವಾಡಿ ದತ್ತ ಸದಾನಂದಾಶ್ರಮ ರಾಮನಗರ ಮತ್ತು ಕನಕಪುರದ ಮಧ್ಯೆ ಬರುತ್ತೆ ದೊಡ್ಡ ಮುದುವಾಡಿ ದತ್ತ ಸದಾನಂದಾಶ್ರಮ ಅಲ್ಲಿ ಅವರಿದ್ದಾಗ ಪ್ರತಿ ಶನಿವಾರ ಭಾನುವಾರ ಎಲ್ಲ ರಜ ದಿನಗಳು ಕೂಡ ಅಲ್ಲೇ ಕಲಿತಾ ಇದ್ದೆ ನನ್ನ ಎಷ್ಟೋ ಜನ್ಮಗಳ ಪುಣ್ಯ ಅಂತ ಕಣತೆ ಅವರು ನನಗೆ ಆಧ್ಯಾತ್ಮಕದ ಮಾರ್ಗದರ್ಶನವನ್ನು ಹೆಜ್ಜೆ ಹೆಜ್ಜೆಗೆ ಹೇಗೆ ನೆಡ್ಕೋಬೇಕು ಭಗವಂತನ ಪಥದಲ್ಲಿ ಹೇಗೆ ನೆಡ್ಕೋಬೇಕು ಅಂತಕ್ಕಂಥದ್ದನ್ನು ಬಹಳ ವಿಶೇಷವಾಗಿ ಗಮನ ಕೊಟ್ಟು ಹೇಳ್ತಾ ಇದ್ರು ಬರೀ ಒಂದು ಮಂತ್ರೋಪದೇಶ ಮಾಡಿದ್ರು ಮಂತ್ರಗಳನ್ನು ಕಳಿಸಿದ್ರು ಅಲ್ಲ ಇದಿಷ್ಟೃಂದನೆ ಏನಾಗತ್ತೆ ಆದರೆ ಅವರು ಆ ನೀಡಿದಂಥ ಹೆಜ್ಜೆ ಹೆಜ್ಜಿನ ಮಾರ್ಗದರ್ಶನಗಳು ಹೆಜ್ಜೆ ಹೆಜ್ಜೆಗೆ ನೀಡಿದಂಥ ಮಾರ್ಗದರ್ಶನಗಳು ಹೇಗೆ ಮಾತಾಡಬೇಕು ಆ ಭಗವಂತನನ್ನು ಹೇಗೆ ನಮ್ಮ ಭಾವಗಳಿರಬೇಕು ನಮ್ಮ ಭಾವಗಳನ್ನು ಹೇಗೆ ಉನ್ನತೀಕರಿಸಬೇಕು ಹೇಗೆ ಅದನ್ನು ಮೇಲಕ್ಕೆ ತಗೊಂಡು ಹೋಗಬೇಕು ನಮ್ಮ ಪ್ರಜ್ಞಾ ಸ್ಥಿತಿಯನ್ನು ಎಲ್ಲಿ ಇಡಬೇಕು ಪ್ರಜ್ಞಾ ಸ್ಥಿತಿ ಎಲ್ಲಿದೆ ಅಂತಕ್ಕಂಥ ನಾನು ಗುರ್ತು ಮಾಡ್ತಕ್ಕಂಥದ್ದು ಹೇಗೆ ಅದನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಹೇಗೆ ಚಿತ್ತದೊಳಗೆ ಭಗವಂತನನ್ನು ಕೂರಿಸೋದು ಹೇಗೆ ಇವೆಲ್ಲವನ್ನು ಎಷ್ಟು ಒಂದು ದಿನ ಸಂಜೆ ನನ್ನನ್ನು ಕರೆದು ಇದನ್ನಾಗಲೇ ಹೇಳಿದ್ದೆ ನನ್ನನ್ನು ಕರೆದು ಸ್ನಾನ ಮಾಡ್ಕೊಂಬ ಅಂತಾರೆ ನಾನು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದು ಸಂಜೆ ಕೂತಿದ್ದಾಗ ದತ್ತಾತ್ರೇಯರ ಮುಂದೆ ಬಂದು ಅವರೂ ಕೂತ್ಕೊಂಡು ಉಗಿರಿನಿಂದ ನನ್ನ ಹಣೆಯನ್ನು ಅಂದರೆ ಚಕ್ರವನ್ನ ತಿವಿತ ಮಂತ್ರವನ್ನು ಹೇಳ್ತಾ ನನ್ನನ್ನೇ ದಿಷ್ಟಿಸಿ ನೋಡ್ತಾ ಇದ್ರು ಸುಮಾರು ಒಂದು ಐದು ನಿಮಿಷ ಹೇಗೆ ಮಾಡಿರಬಹುದು ನನಗೆ ಆಜ್ಞಾ ಚಕ್ರದ ಆ ಒಂದು ಇಂದ ಎಲ್ಲವೂ ಕೂಡ ಬ್ರಹ್ಮಮಯವಾಗಿ ಕಾಣಕ್ಕೆ ಶುರುವಾಯಿತು ಸುಮಾರು ಆರು ತಿಂಗಳ ಕಾಲ ನಾನು ಅದನ್ನು ಅನುಭವಿಸಿದೆ ಬ್ಯಾಂಕಿಗೂ ಹೋಗ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ದೆ ಆದರೆ ನನಗೆ ಎಲ್ಲವೂ ಕೂಡ ಆ ಬ್ರಹ್ಮಮಯ ಬ್ರಹ್ಮಮಯ ಜಗವೆಲ್ಲ ಈ ಜಗವೆಲ್ಲ ಬ್ರಹ್ಮಮಯ ಅನ್ನು ಹಾಗೆ ಅಂಥ ಸಂದರ್ಭದಲ್ಲಿ ನಾನು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ವಾಸ ಇದ್ದಿದ್ದು ಆಗ ಎಷ್ಟೋ ರಾತ್ರಿ ಬೆಳಗಿನ ಜಾವ ಎದ್ದು ಹೋಗಿ ಅಮ್ಮ ನನಗೆ ದರ್ಶನವನ್ನು ಕೊಡು ಅಮ್ಮ ನನಗೆ ದರ್ಶನವನ್ನು ಕೊಡು ಅಂತ ಬೆಳಗಿನ ಜಾವ ಎರಡು ಗಂಟೆಯಲ್ಲಿ ಆ ಕೆರೆ ಝೂ ಹಿಂಭಾಗದ ರೋಡಲ್ಲಿ ದಟ್ಟ ಕಾರ್ಗತ್ತಲೆಯಲ್ಲಿ ಕೂಗಿ ಕೂಗಿ ಅಳತಾ ಇದ್ದೆ ಬಟ್ಟೆಯೆಲ್ಲ ತೊಯ್ದು ಹೋಗ್ತಾ ಇತ್ತು ಮತ್ತೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಮನೆಗೆ ಬರ್ತಿದ್ದೆ ಒಂದು ದಿನ ಹೀಗೆ ಅತ್ತು ಸುಸ್ತಾಗಿ ಪಕ್ಕದಿಲ್ಲದೆ ಬಂಡೆಗೆ ತಲೆಯನ್ನು ಚೆಚ್ಚಿಕೊಂಡು ಅಮ್ಮ ಬಾರೆ ಅಮ್ಮ ಬಾರೆ ಅಮ್ಮ ನೋಡಬೇಕು ಬಾರೆ ನಿನ್ನ ದರ್ಶನ ಕೊಡೆ ಕೊಡೆ ಅಂತ ಕೂಗ್ತಾ ಇದ್ದೆ ಅವತ್ತು ತೀರಾ ಭಾವೋದ್ವೇಗದಲ್ಲಿದ್ದಂಥ ನಾನು ಬಟ್ಟೆಗೆ ತಲೆಯನ್ನು ಚುಚ್ಕೊಂಡು ನಮ್ಮ ಸ್ವಾಮೀಜಿ ಆಗ ಬ್ರ ಭದ್ರಾವತಿಲಿದ್ರು ಸ್ವಾಮೀಜಿ ಎಲ್ಲಿ ತಾಯಿ ಜಗನ್ಮಾತೆ ಬರ್ತಾಳೆ ಎಂದ್ರಿ ಎಲ್ಲಿ ಬಂದಿದ್ದಾಳೆ ಎಲ್ಲಿ ದರ್ಶನ ಕೊಡ್ತಾ ಇದ್ದಾಳೆ ಅಂಥೇಳಿ ಬಿದ್ದು ಹೊರಳಾಡ್ತಾ ಇದ್ದೆ ಆಗ ಇದ್ದಕ್ಕಿದ್ದಂತೆ ಸ್ವಾಮೀಜಿ ಅಂದರೆ ವಿರ್ಜಾನಂದ ಸರಸ್ವತಿ ಮಹಾರಾಜರು ಪ್ರತ್ಯಕ್ಷರಾಗ್ತಾರೆ ಅಲ್ಲೇ ಬಂದು ನನ್ನ ಭುಜದ ಮೇಲೆ ಕೈಯಿಟ್ಟು ನಾಗೇಂದ್ರ ಆ ಭಗವತಿ ನಿನಗೆ ಒಲಿದಿದ್ದಾಳೆ ಅವಳ ಪ್ರೇಮವನ್ನು ಅನುಭವಿಸು ಹೇಗೆ ದೋಸೆಯ ತವದ ಮೇಲೆ ದೋಸೆ ಹಿಟ್ಟಾಕದ್ರೆ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳತ್ತೆ ಹಾಗೆ ನಿನ್ನ ಮನಸ್ಸಿನ ಎಲ್ಲ ರಂಧ್ರಗಳ ಮೂಲಕ ಅವಳ ನಾಮವನ್ನು ಪೂರ್ಣ ಮಾಡು ಆಗ ನಿನಗೆ ಪೂರ್ಣವಾದ ಅನುಭವ ಆಗತ್ತೆ ಅಂತ ಹೇಳಿ ಅಂತರ್ದಾನರ ಹೊರಟು ನಾನು ಮನೆಗೆ ಬಂದೋನು ತಲೆಯ ಮೇಲೆ ಎರಡು ಚೊಂಬು ನೀರು ಹಾಕ್ಕೊಂಡು ದೇವರ ಮನೆಗೆ ಹೋಗಿ ಕೂತ್ಕೋತೀನಿ ಮತ್ತೆ ಪೂರ್ಣವಾಗಿ ಭಗವತಿಯನ್ನ ಆ ಎಲ್ಲ ಮನಸ್ಸಲ್ಲಿ ತುಂಬಿದಾಗ ನನ್ನ ಬಾಹ್ಯದ ಪ್ರಜ್ಞೆ ಹೊರಟೋಗುತ್ತೆ ಒಳಗಡೆ ಅಂತರ್ಜ್ಯೋತಿ ಪೂರ್ಣವಾಗಿ ಆನಂದದಲ್ಲಿ ತೇಲ್ತಾ ಇರುತ್ತೆ ಹೀಗೆ ಸುಮಾರು ಎರಡು ಗಂಟೆಗಳ ಕಾಲ ಕಳಿತೀನಿ ಆಮೇಲೆ ಏಳು ಗಂಟೆ ಸಮಯಕ್ಕೆ ಮನೆಯಿಂದ ದೇವರ ಮನೆಯಿಂದ ಹೊರಕ್ಕೆ ಬಂದಾಗ ಭಾಗ್ಯಮ್ಮ ಬಂದು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಏನಿದು ಇವತ್ತು ವಿಶೇಷ ಅಂತ ನಾನು ಕೇಳಿದಾಗ ಅವರು ಇವತ್ತು ಪ್ರತಿದಿನಕ್ಕಿಂತ ನಿಮ್ಮ ಮುಖದಲ್ಲಿ ಅಷ್ಟು ತೇಜಸ್ಸು ಕಾಣಿಸ್ತಾ ಇದೆ ಅಂತಾರೆ ಅನೇಕ ಅದ ಮುಖ್ಯದ ಘಟನೆಗಳೆಲ್ಲ ಬೇಕಾದಷ್ಟಿದೆ ಅದೆಲ್ಲ ಸಮಯ ಬಂದಾಗ ಹೇಳ್ತಾ ಹೋಗೋಣ ಕಟ್ಟ ಕಡೆಯಲ್ಲಿ ಅದು ಭಗವತಿಯ ಸಂಕಲ್ಪ ನಮ್ಮ ಮೈಸೂರಿನ ಹಿನ್ಕಲ್ನಲ್ಲಿರ್ತಕ್ಕಂಥ ಮನೆಯ ಮೇಲುಗಡೆ ಅವರ ಅವರಿಗಾಗಿ ಆಶ್ರಮವನ್ನು ನಿರ್ಮಾಣ ಮಾಡಿದಾಗ ಅವರು ಐದು ವರ್ಷಗಳ ಕಾಲ ಬಂದಿದ್ರು ನಾಗೇಂದ್ರ ಇವತ್ತೂ ನನಗೆ ಅರ್ಥ ಆಗ್ತಿಲ್ಲ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ನಾನು ಯಾಕೆ ಬಂದು ಇಲ್ಲಿದ್ದೀನಿ ಅಂತ ನನಗೂ ಅರ್ಥ ಆಗ್ತಿಲ್ಲ ಅಂತ ಹೇಳೋರು ಆದರೆ ಪೂರ್ಣವಾದ ಅವರ ಪದತಲದಲ್ಲಿ ಪೂರ್ಣ ಮಾರ್ಗದರ್ಶನವನ್ನು ನೀಡಿ ಆ ಭಗವಂತನ ಕಡೆಗೆ ಹೆಜ್ಜೆ ಹೆಜ್ಜೆಗಳನ್ನು ಇಡ್ತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತಾ ಅವರು ಕೂಡ ಮಹಾಶಕ್ತಿವಂತರು ಆ ಭಗವತಿಯನ್ನ ಸ್ಮರಣೆಯನ್ನ ಎಷ್ಟು ಆಳವಾಗಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅತ್ಯಮೋಘವಾಗಿ ಅವಳ ಸಾಕ್ಷಿಯ ಸುಶಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ರು ಕಟ್ಟ ಕಡೆಯ ಅವರ ದಿನಗಳಲ್ಲಿ ನನ್ನನ್ನು ಭಾಗ್ಯಮ್ಮನನ್ನು ಕರೆದು ಎರಡು ವಿಚಾರಗಳನ್ನು ಹೇಳಿದರು ನನ್ನ ದೇಹತ್ಯಾಗ ಆಗ್ತಾ ಇದೆ ನನ್ನ ದೇಹತ್ಯಾಗ ಆದ ನಂತರ ಶ್ರೀಕಾಂತಾನಂದ ಸರಸ್ವತಿಗಳು ನಿನ್ನ ಗುರುಗಳಾಗಿ ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ನೀಡಿ ಎರಡನೆಯದು ನನ್ನ ಪೂರ್ಣ ಆಸ್ತಿಯನ್ನು ನಿನಗೆ ಕೊಡ್ತಿದ್ದೀನಿ ಆಸ್ತಿ ಅಂದರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅಥವಾ ದುಡ್ ಬೈಲ್ ಬಿಲ್ಡಿಂಗ್ ಆಗಲಿ ಇಲ್ಲ ನಾನು ಸನ್ಯಾಸಿ ನನ್ನ ಹತ್ರ ಇರ್ತಕ್ಕಂಥದ್ದು ಕೇವಲ ಈ ಶ್ರೀಚಕ್ರ ಓಂ ಹ್ರೀಂ ಪರಾಶಕ್ತಿ ಮಂತ್ರ ಲಲಿತಾ ಸಹಸ್ರನಾಮ ಜೊತೆಗೆ ನಾನು ಸಂಪಾದಿಸಿಟ್ಟಿರ್ತಕ್ಕಂಥ ಶಕ್ತಿ ಅಂತ ಹೇಳಿ ಎಲ್ಲವನ್ನ ದಾರಿ ಏರ್ಕೊಡ್ತಾರೆ ತದನಂತರದಲ್ಲೇ ಆ ಭಗವತಿ ಈ ನನ್ನ ಹೃದಯದಲ್ಲಿ ಚಿರಮುದ್ರೆಯಾಗಿ ಕೂತ್ಕೋತಾಳೆ ಇವತ್ತಿಗೂ ಕೂಡ ಈ ದೇಹದಿಂದ ಏನೇನು ಹೊರಗಡೆ ಹೋಗ್ತಾ ಇದೆ ಎಲ್ಲವೂ ಆಂತರ್ಯದಲ್ಲಿ ಕೂತಿರ್ತಕ್ಕಂಥ ಆ ಪೂಜ್ಯ ಗುರುಗಳು ನಡೆಸ್ತಾ ಇರ್ತಕ್ಕಂಥದೇ ಹೊರತು ಇಲ್ಲಿ ನಾನು ನಿಜವಾಗಿಯೂ ಸೊನ್ನೆ ಕೇವಲ ಸೊನ್ನೆ ನಾಗೇಂದ್ರ ಇಸ್ ಎ ಬಿಗ್ ಝೀರೋ ಆದರೆ ಒಳಗಡೆ ಆ ಅಧಮ್ಯ ಶಕ್ತಿಯಾಗಿ ಆ ಶ್ರೀ ಗುರು ಕೂತ್ಕೊಂಡು ಭಗವತಿಯ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಹೋಗ್ತಾ ಇದ್ದಾನೆ ಅನೇಕ ಘಟನೆಗಳು ಬೇಕಾದಾಗ ಮುಂದೆ ಹೇಳ್ತಾ ಹೋಗೋಣ ಇವತ್ತಿಗೆ ಇಷ್ಟನ್ನು ನಿಲ್ಲಿಸಿ ಇವತ್ತಕ್ಕೂ ಈ ಕಾಲಕ್ಕೂ ಇದು ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಜೊತೆಗೆ ಅವರು ಉದ್ದೇಶ ಹೊಂದಿತ್ತು ಕೇವಲ ಭಗವಂತನ ಆ ಒಂದು ಸಂಬಂಧ ಋಷಿ ಮುನಿಗಳಿಗೆ ಮಾತ್ರ ಅಲ್ಲ ಸನ್ಯಾಸಿಗಳಿಗಲ್ಲ ಗೃಹಸ್ಥರಾಗಿದ್ದು ಒಳ್ಳೆಯ ಕೆಲಸದಲ್ಲಿರೋರು ಕೂಡ ಈ ಭಗವತ್ಪದದಲ್ಲಿ ನೆಡೆದು ನಡೆದು ತೋರಿಸಬಹುದು ಅನ್ನೋದು ನಮ್ಮ ಸ್ವಾಮೀಜಿಯವರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ನನ್ನನ್ನು ಉಪಯೋಗಿಸಿಕೊಂಡು ಅದನ್ನು प्रचुरपुडस्ताय हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ शाम् तेषाम् ते शान्तिः हरिः ओम् तत्सत् सर्वं श्रीगुरुचरणार्पणमस्तु सद्गुरुनाथुरु